juicy fish kebab, guys. So, hello guys, welcome to Dinesh Perspective. Finally, we have a Bengaluru series start in India. So, this is the US series. So, this is the US series and Bengaluru series mix in the middle. Enjoy, buddy. Now, we have a Bengaluru Baadoota. So, India is the first shoot. We have a non-veg feast, naati special, naati items. So, location is Nagarbhavili. Nagarbhavili is AMBEDKAR College, AMBEDKAR Institute of Technology. So, this is Bengaluru Baadoota. The exact location is Google Maps link in the description. Check out, buddy. We are going to try the non-veg feast, our South Indian feast. Chicken plain soup potidare, so chicken plain soup nodokore olle bisi bisi agi consistency ide. So nodi yeah, actually nodokore chicken plain soup anta heltare. So jaasti veggies ala hogide, so veggies alla nodokore carrot radish ala hak madidare guys. Aa chicken do flavor soup right ilkondo super agide. Neer dosa, koli saru and chicken lollipop ide ikkade nodokare fish kebab, so fish kebab, donne biryani and chicken vada ante guys. So chicken vada and mutton chops and mate chicken kebab. So try maadana sweet idu mate pudina chutney kodtare idala nodokare meals alli bandibudute nimge. So taste maadana, so full tempting agide. Wow, neer dosa olle consistency ide guys, super. 130 ge ondo minimum 3 to 4 neer dosa kottibidtare avaru. So idikke koli saru, so koli saru na serve maadkona. ತುಂಬ ಕಡೆ ವಡೆ ತಿಂದಿದ್ದೀನಿ, ಲೈಕ್ ಚಿಕನ್ ವಡೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಇಲ್ಲಿ ತುಂಬ ಚೆನ್ನಾಗಿದೆ. ನೋಡೋಕ್ಕೆ ಡೀಪ್ ಫ್ರೈ ಮಾಡಿದ್ದಾರೆ ಗೈಸ್. ಸೊ ಡೀಪ್ ಫ್ರೈ ಮಾಡಿಬಿಟ್ಟು ಚಿಕನ್ ಕಬಾಬ್ ಮಸಾಲ ಇದೆಯಲ್ಲ, ಸೊ ಅದೇ ಜಾಸ್ತಿ ಡಾಮಿನೇಟ್ ಮಾಡ್ತಿರೋದು. ಈಗ ಫಿಶ್ ಕಬಾಬ್ ತೊಗೊಂಡಿದ್ದೀವಿ, ಸೊ ಫಿಶ್ ಕಬಾಬ್ ನೋಡೋಣ. ವಾ, ವಾಟ್ ಎ ಜ್ಯೂಸಿ ಫಿಶ್ ಕಬಾಬ್ ಗೈಸ್. ಒಳ್ಳೆ ಫಿಶ್ ಕಬಾಬ್, ಬೋನ್ಲೆಸ್ ಫಿಶ್ಟು ಸ್ವಲ್ಪ ಜನ ಮುಳ್ಳಿರುತ್ತಲ್ವಾ, ಸೊ ಅವ್ರು ಟ್ರೈ ಮಾಡಲ್ಲ. ನಿಮಗೆ ಬೋನ್ಲೆಸ್ಸಲ್ಲಿ ಫಿಶ್ ಕಬಾಬ್ ಮಾಡ್ಕೊಟ್ಟಿದ್ದಾರೆ, ಸಕ್ಕತ್ತಾಗಿದೆ, ಏನು ಇರಿಟೇಟ್ ಮಾಡಲ್ಲ, ಆರಾಮಾಗಿ ತಿನ್ಬೋದು. ಒಳ್ಳೆ ಮಸಾಲ ಸೂಪರ್ ಆಗಿದೆ, ಮೀನು ಜ್ಯೂಸಿ ಆಗಿದೆ ಗೈಸ್. ಚಿಕನ್ ಲಾಲಿಪಾಪ್ ಇದೆ, ಸೊ ಚಿಕನ್ ಲಾಲಿಪಾಪ್ ತಗೋಣ ಅಂತಿದ್ದೀನಿ. ಸೊ ಚಿಕನ್ ಲಾಲಿಪಾಪ್ ನೋಡೋಕ್ಕೆ ಒಳ್ಳೆ ಕಾರ್ನ್ ಫ್ಲೋರ್ ಹಾಕಿ ಮಾಡಿದ್ದಾರೆ ಅನ್ಸುತ್ತೆ ಗೈಸ್. ಸೊ ಸಖತ್ ಕ್ರಿಸ್ಪ್ ಆಗಿದೆ, ಸೊ ಇದನ್ನು ಟೇಸ್ಟ್ ಮಾಡೋಣ. ಹ್ಞೂ,
ಚಿಕನ್ ಕಬಾಬ್ ನೋಡೋಕ್ಕೋರೆ ಅವ್ರೊಂದು ಸೀಕ್ರೆಟ್ ರೆಸಿಪಿ ಇದೆ ಅನ್ಸುತ್ತೆ. ಸೊ ಮೇಲೆ ನೋಡೋಕ್ಕೋರೆ ಏನೋ ಕಾರ್ನ್ ಫ್ಲೋರಲ್ಲಿ ಹಾಕಿ ಒಂಥರ ಕ್ರಿಸ್ಪಿ ಟೆಕ್ಸ್ಚರ್ ತರಿಸಿದ್ದಾರೆ. ಬಟ್ ಆ ಚಿಕನ್ ಕಬಾಬ್ದೊಂದು ಟೇಸ್ಟು, ಒಂದು ಲೈಟಾಗಿ ಸ್ವೀಟ್ ಟಚ್ಚು ಇದೆ ಅದರಲ್ಲಿ, ಮತ್ತು ಆ ಮಸಾಲ ಫ್ಲೇವರ್ಸು ಸೂಪರಾಗಿ ಮ್ಯಾಚ್ ಕೊಡ್ತಾಯಿದೆ. ಹಾಂ, ಇವಾಗ ನಮಗೆ ಚಿಲ್ಲಿ ಚಿಕನ್ ತಗೊಬಂದಿದ್ದಾರೆ. ಸೊ ಚಿಲ್ಲಿ ಚಿಕನ್ ಸ್ಪೈಸಿ ಅಲ್ವಾ, ಸೊ ಸ್ಪೈಸಿ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿದೆ ಗೈಸ್, ಕೆಳಗೆ ಹಿಡಿಯೋಕ್ಕೆ ಹಾಕ್ತಾರ. ಸೊ ದೊಡ್ಡ ದೊಡ್ಡ ಪೀಸಾಗಿ ಹಾಕ್ಕೊಟ್ಟಿದ್ದಾರೆ. ಆಹಾ, ಸೂಪರ್ ಸಾಫ್ಟ್ ರೈ, ಸೂಪರ್ ಸಾಫ್ಟು. ಆ ಚಿಲ್ಲಿ ಫ್ಲೇಕ್ಸು ಮೇಲೆ ಕಾಣಿಸ್ತಾ ಇದೆ ನಮಗೆ, ಎದ್ದು ಕಾಣಿಸ್ತಾ ಇದೆ. ಖಾರ ಖಾರವಾಗಿ ಒಳ್ಳೆ ಸ್ಪೈಸಿ ಚಿಕನು, ಆ್ಯಂಡ್ ಆಲ್ಸೋ ಒಂದು ಗ್ರೇವಿ ಥರ ಇದೆ, ಒಂದು ಬಿರಿಯಾನಿಗೆ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ಬಿಡ್ಬೋದು. ಆಹಾ, ಮಸ್ತು. ಇವಾಗ ಆ್ಯಕ್ಚುಲಿ ನೋಡ್ಕೋರೆ ಬಿರಿಯಾನಿ ತುಂಬ ಹೊತ್ತಿಂದ ಅಟೆಂಪ್ಟ್ ಮಾಡ್ತಾನೆ ಇತ್ತು. ಸೊ ಮೇಲೆ ನೋಡ್ಕೋರೆ ಒಂದು ಎಗ್ ಪೀಸ್ ಕೊಟ್ಟಿದ್ದಾರೆ. ಸೊ ಬಿರಿಯಾನಿ ಹಾಕ್ಕೊಳ್ಳೋಣ. ಓ ಮೈ ಗಾಡ್, ಫ್ರೈ ಪೀಸ್ ಬಿರಿಯಾನಿ ಅಂತ ಗೈಸ್. ಸೊ ಸೀರಿಯಸ್ಲಿ, ಮಟನ್ ಫ್ರೈ ಪೀಸು ಇದು, ಒಂದು ಕ್ವಾಂಟಿಟಿ ಕರೆಕ್ಟಾಗಿರುತ್ತೆ ಅನ್ಸುತ್ತೆ ಒಬ್ಬರಿಗೆ. ರೈಸು ಅಷ್ಟೇ ಉದುರಿ ಉದುರಿಯಾಗಿ ಬಂದಿದೆ, ಟೇಸ್ಟ್ ಮಾಡೋಣ. ಆಹಾ, ಪರ್ಫೆಕ್ಟ್ ಬಿರಿಯಾನಿ. ಆ್ಯಕ್ಚುಲಿ ನೋಡ್ಕೋರೆ ಚಿಲ್ಲೀಸು, ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಸೂಪರ್ ಫ್ಲೇವರ್ಸು, ಸಕ್ಕದಾಗಿ ಸ್ಪೈಸಸ್ ಹಾಕ್ಕೊಂಡಿದ್ದಾರೆ. ಯು ಎಸ್ ಎಯಿಂದ ಬಂದ್ಬಿಟ್ಟು ಇದೊಂದೊಳ್ಳೆ ಟ್ರೀಟ್ ಅಂತ ಹೇಳ್ತೀನಿ. ಸಕ್ಕದಾಗಿದೆ ಬಿರಿಯಾನಿ, ದೊಣ್ಣೆ ಬಿರಿಯಾನಿ. ಸೊ ಬಿಸಿ ಬಿಸಿಯಾಗಿ ತಂದರು, ಬಟ್ ನಾವು ಸ್ವಲ್ಪ ಈ ಡಿಶಸ್ನೆಲ್ಲ ಕವರ್ ಮಾಡೋಷ್ಟರಲ್ಲಿ ಸ್ವಲ್ಪ ತಣ್ಣಗೆ ಹೋಗಿದೆ. ಬಟ್ ಇಟ್ಸ್ ಓಕೆ, ಬಟ್ ಆದರೂ ಆ ಸ್ಪೈಸಿ ಮತ್ತು ಆ ಟೇಸ್ಟು ಹಂಗೆ ಇದೆ. ಮಟನ್ ಫ್ರೈ ಪೀಸ್ನ ಟ್ರೈ ಮಾಡೋಣ. ಸೂಪರ್ ಮಟನ್ ಗೈಸ್, ಚಿಕನ್ ಮಾತ್ರ ಸಾಫ್ಟಾಗಿಲ್ಲ, ಮಟನ್ನು ಸಾಫ್ಟಾಗಿದೆ. ಆ್ಯಂಡ್ ಆಲ್ಸೋ ಇವ್ರದ್ದು ಎಲ್ಲ ಕ್ವಾಲಿಟಿ ಚಿಕನ್ಸು ಮತ್ತು ಯಾವ ಎಲ್ಲ ಕ್ವಾಲಿಟಿ ಮಟನ್ಸ್ ಯೂಸ್ ಮಾಡ್ತಾ ಇದ್ದಾರೆ ಗೈಸ್. ರೈಸ್ ಬಂದ್ಬಿಟ್ಟು ಸಪ್ರೇಟಾಗಿ ಕುಕ್ ಮಾಡಿದ್ದಾರೆ ಅನ್ಸುತ್ತೆ. ಸೊ ರೈಸ್ ಸಪ್ರೇಟು ಮತ್ತು ಫ್ರೈ ಪೀಸ್ ಮಟನ್ನೆಲ್ಲ ಫ್ರೈ ಮಾಡಿ ಅದ್ರ ಜೊತೆಗೆ ಇಟ್ಕೊಟ್ಟಿದ್ದಾರೆ. ಸೊ ಆ ಮಸಾಲಾಸು ಮಟನ್ ಫ್ರೈ ಮಾಡಿರ್ತಾರಲ್ಲ, ಆ ಮಸಾಲಾ ಜೊತೆಗೆ ಈ ಬಿರಿಯಾನಿ ತಿನ್ನೋದು ಒಂದು ಒಳ್ಳೆ ಮಜಾ. ಸೊ ಚಿಕನ್ ಕಬಾಬ್, ಚಿಕನ್ ಕಬಾಬ್ ಫ್ಲೇವರು, ಅದಕ್ಕೆ ಡೀಪ್ ಫ್ರೈ ಮಾಡಿಕೊಟ್ಟಿದ್ದಾರೆ. ಫೈನ್, ಚಿಕನ್ ಸಿಕ್ಸರ್ ಅಂತ ಹೇಳಿದ್ದಾರೆ, ಇದು ಮೋಸ್ಟ್ ಇದು ಸ್ಪೆಷಲ್ ಅಂತೆ. ಸೊ ಓಹೋ ಮೈ ಗಾಡ್, ಸ್ವೀಟ್ ಟಚ್ ಇದೆ, ಅದೇ ಟೈಮಲ್ಲಿ ಸ್ಪೈಸಿಯಾಗೂ ಇದೆ. ಚಿಲ್ಲಿ ಫ್ಲೇಕ್ಸ್ ಎಲ್ಲ ಕಾಣಿಸ್ತಾ ಇದೆ. ಒಂದು ಒಳ್ಳೆ ಮಸಾಲಾ ಪರ್ವತಾಗಿ ನೀವು ತಿನ್ಬೇಕು ಅಂತಂದರೆ ಇದನ್ನು ಖಂಡಿತ ನಮ್ಮ ಅಷ್ಟ ಅಂತಲೇ ಹೇಳ್ಬೋದು. ಇವಾಗ ಬಿರಿಯಾನಿಗೆ ವೈಟ್ ರೈಸ್ಗೆಲ್ಲ ಗೊಜ್ಜು ಥರ ಕೊಟ್ಟಿದ್ದಾರಲ್ಲ, ಅದನ್ನೇ ನೀವು ಕಲ್ಸ್ಕೊಂಡು ತಿನ್ಬಿಡ್ಬೋದು. ಅಷ್ಟು ಸಕ್ಕದಾಗಿದೆ. ಆ್ಯಂಡ್ ಮೇನ್ಲಿ ಆ ಚಿಕನ್ ಸುಕ್ಕಾಲ ಮಾಡ್ತಾರಲ್ಲ ಆ ಥರ ಒಂದು ಸ್ಟೈಲಲ್ಲಿದೆ, ಚೆನ್ನಾಗಿದೆ. ಒಂದು ಡ್ರೈ ಇಲ್ಲ ಇದು, ಹಂಗೆ ಒಂಥರ ಗೊಜ್ಜು ಫೀಲು, ಸೂಪರಾಗಿದೆ. ಮೇನ್ಲಿ ಚಿಕನ್ ಕ್ವಾಲಿಟಿ ಬಗ್ಗೆ ಹೇಳಬೇಕು, ಚಿಕನ್ ಕ್ವಾಲಿಟಿ ಎಲ್ಲ ಸಕ್ಕದಾಗಿದೆ ಗೈಸ್. ಸೊ ಇವಾಗ ಮಟನ್ ಚಾಪ್ಸು, ಸೊ ಮಟನ್ನಲ್ಲಿ ನಾವು ಇನ್ನೂ ಟ್ರೈ ಮಾಡಿಲ್ವಲ್ಲ, ಸೊ ಅದಕ್ಕೆ ಚಾಪ್ಸ್ ಕೊಟ್ಟಿದ್ದಾರೆ. ಆಹಾಹಾ, ಲಿಟ್ರಲಿ ಮಟನ್ನು ಸ್ಪಾಂಜ್ ಅಂತ ಹೇಳ್ತೀನಿ. ಮಟನ್ ಚಾಪ್ಸು, ಒಳ್ಳೆ ಗ್ರೀನ್ ಮಸಾಲ, ಜಾಸ್ತಿ ಸ್ಪೈಸಿ ಇಲ್ಲ, ಬಟ್ ಪರ್ಫೆಕ್ಟಾಗಿರುತ್ತೆ. ಮಟನ್ ಲವರ್ಸು ಖಂಡಿತ ಇದನ್ನು ಇಸ್ಕೊಂಡು ತಿನ್ಬೋದು. ಚಿಕನ್ ವೆರೈಟೀಸ್ ಜಾಸ್ತಿ ಇದೆ, ಬಟ್ ಮಟನ್ನಲ್ಲಿ ಮಟನ್ ಒಂದೇ ಒಂದು ಕೊಟ್ಟರು, ಬಟ್ ಅದನ್ನು ಸ್ಪೆಷಲಾಗಿ ಮಾಡಿದ್ದಾರೆ, ಸೂಪರಾಗಿದೆ. ಬಟ್ ನಾನು ಏನು ಚಿಲ್ಲಿ ಚಿಕನ್ ತಿನ್ನಲ್ಲ, ಅವಾಗಿಂದ ಕಾಲ ಟ್ರಾವೆಲ್ ಆಗ್ತಾನೆ ಇದೆ ಗೈಸ್. ಚಿಲ್ಲಿ ಚಿಕನ್ ಲೋ ಲೆವೆಲ್ ಸ್ಪೈಸಿ ಅಂತ ಹೇಳಿರ್ತೀನಿ, ಬಟ್ ಜಾಸ್ತಿನೇ ಇದೆ. ಆ್ಯಂಡ್ ಲಾಸ್ಟಾಗಿ ನಮ್ಮ ಲೆಗ್ ಪೀಸ್ ಇದೆ, ಸೊ ಲೆಗ್ ಪೀಸ್ ಟ್ರೇಸ್ ನೋಡೋಣ. ಲೆಗ್ ಪೀಸ್ ನೋಡೋಕ್ಕೋರೆ ಆಹಾ, ಚಿಕನ್ ಲೆಗ್ ರೋಸ್ಟು ಹೆಂಗೆ ಫ್ರೈ ಮಾಡಿದ್ದಾರೆ ನೋಡಿ, ಹಂಗೆ ನೋಡೋಕ್ಕೋರೆ ಹಂಗೆ ಫುಲ್ ಮೇಲೆ ಫುಲ್ ರೆಡ್ ಆಗಿದೆ. ಅದೊಂದು ಚೈನೀಸ್ ಇಂಡೋ ಚೈನೀಸ್ ಟೇಸ್ಟ್ ಹೆಂಗೆ ಬರುತ್ತೆ ಆ ಥರ ಒಂದಿದೆ. ಲೈಕ್ ಮೇನ್ಲಿ ಟೊಮೆಟೊ ಸಾಸ್ನೆಲ್ಲ ಹಾಕಿ ಒಂದು ಫ್ಲೇವರ್ಸಸ್ ಆಗಿ ತರಿಸಿದ್ದಾರೆ. ಫಸ್ಟು ಡೀಪ್ ಫ್ರೈ ಮಾಡಿಬಿಟ್ಟು ಅದನ್ನು ಒಂದು ಮಸಾಲ ಕೈಂಡ್ ಆಫ್ ಸಾಲ್ಟ್ ಮಾಡಿದ್ರೆ ಹೆಂಗಿರುತ್ತೆ ಆ ಥರ ಒಂದು ಟೇಸ್ಟ್ ಅಲ್ಲಿದೆ. ನೈಸ್ ಗೈಸ್, ಓವರ್ಆಲ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಔಟ್ರಲ್ಲಿ ಸಿಗ್ತೀನಿ, ಔಟ್ರಲ್ಲಿ ನಿಮಗೆ ಐಸ್ ಕ್ರೀಮು ಮತ್ತು ಇನ್ನೊಂದು ಯಾವುದೋ ಒಂದು ಸ್ವೀಟ್ ಇದೆ ಅನ್ಸುತ್ತೆ ಅದು ಕೊಡ್ತಾರೆ. ಸೊ ಪಾಯಸ ಆಬ್ವಿಯಸ್ಲಿ ಪಾಯಸ ಇರುತ್ತೆ. ಸೊ ನೀವು ಇನ್ ಕೇಸ್ ಲೈಕ್ ಬಂದರೆ ಮಟನ್ ಒಂದು ಮಟನ್ ಮೀಲ್ಸ್ ತೊಗೊಬಿಟ್ರೆ ಫುಲ್ಫಿಲ್ ಆಗಿ ಹೋಗ್ತೀರಾ. ಸೊ ಎಸ್, ಇವಾಗ ನಮಗೆ ಲಾಸ್ಟಲ್ಲಿ ಅವರು ಐಸ್ ಕ್ರೀಮ್ಸು ಮತ್ತು ಬೀಡ ಕೊಡ್ತಾರೆ ಫೈನಲ್ ಟೆಚ್ಗೆ. ಸೊ ಎಸ್, ಆ್ಯಂಡ್ ಐಸ್ ಕ್ರೀಮ್ಸ್ ಆ್ಯಸ್ ಯೂಶ್ವಲ್ ನಮಗೆ ವೆನಿಲಾ ಐಸ್ ಕ್ರೀಮ್ಸ್ ಇರುತ್ತೆ, ಕಪ್ ಐಸ್ ಕ್ರೀಮು ಮತ್ತು ಬೀಡ. ಆ್ಯಂಡ್ ಮೇನ್ಲಿ ಆ ಗೋಳಿ ಸೋಡಾ ಮುಗಿಸ್ಕೋಬೇಕು. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಅವ್ರ ಮೀಲ್ಸ್ ತುಂಬ ಇಷ್ಟ ಆಯಿತು ಗೈಸ್. ಆ ಬಿರಿಯಾನಿ ಹೇಳೋದೇ ಬೇಡ, ಸೊ ಬಿರಿಯಾನಿ ತುಂಬ ಟೇಸ್ಟ್ ಆಗಿತ್ತು. ಆ್ಯಂಡ್ ಚಿಲ್ಲಿ ಚಿಕನ್ ಅಂತೂ ಖಾರ ಸ್ಪೈಸಿ ಲವರ್ಸ್ ಆಗಿದ್ದಾರೆ. ಚಿಲ್ಲಿ ಚಿಕನ್ ತಗೊಳ್ಳಿ, ಆ್ಯಂಡ್ ಅವ್ರ ಸ್ಪೆಷಲು ಚಿಕನ್ ಸಿಕ್ಸರ್. ಸೊ ಇದೆಲ್ಲದೂ ಚೆನ್ನಾಗಿತ್ತು. ಸೊ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ತುಂಬ ದಿವಸ ಆದಮೇಲೆ ಯು ಎಸ್ ಇಂದ ಬಂದು ನಮ್ಮ ಸೌತ್ ಇಂಡಿಯನ್ ಫುಡ್ಸ್ ತಿನ್ನೋದು ಒಂದು ಖುಷಿ. ಆ್ಯಂಡ್ ಫೈನಲಿ ಇವಾಗ ನಮ್ಗೆ ಆ ಗೋಳಿ ಸೋಡಾ ಇದೆ. ಸೊ ಗೋಳಿ ಸೋಡಾ ಟ್ರೈ ಮಾಡೋಣ. ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೇಲೆ ಈ ಥರ ಒಂದು ನಾಟಿ ಐಟಮ್ಸು, ನಾಟಿ ಸ್ಟೈಲ್ ಒಂದು ಫುಡ್ ಬೇಕು, ನಾನ್ ವೆಜ್ ಪೀಸ್ ಬೇಕು ಅಂತಂದರೆ ಅವ್ರಿಗೆ ಖಂಡಿತ ನಾಗರಬಾವಿ ಹತ್ರ ಇರುವ ಈ ಬೆಂಗಳೂರು ಬಾಡೋಟಾನ ಸಜೆಸ್ಟ್ ಮಾಡಿ.
ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ ಅವಾಗೇ ನನ್ನ ಕೈ ಲೈವಿಟೇಷನ್ ನೋಟಿಫಿಕೇಷನ್ಸ್ ಅಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಯು ಎಸ್ ಎ ಸೀರೀಸ್ ಬರ್ತಿದೆ, ಯು ಎಸ್ ಎ ಸೀರೀಸ್ಗೆ ಗಿವ್ ಅವೇ ಸ್ಪೆಷಲ್ ಗಿವ್ ಅವೇ ಇದೆ. ಸೊ ಅದಕ್ಕೆ ಯು ಎಸ್ ಎ ಸೀರೀಸ್ನೂ ನೋಡಿ ಇನ್ನೊಂದು ವೀಡಿಯೋ ಸಿಗ್ತೀನಿ. ಅಂಟಿದರ್ ಇನ್ಸ್ಪೈರ್ ಫ್ರಮ್ ಮಿ ದಿನೇಶ್, ಡೂ ವಾಟ್ ಯು ಲವ್. ಬಾಯ್.